ತಂದಿರುವಂತ ಉದ್ದೇಶ ಏನಂತ ಹೇಳಿದ್ರೆ, ಏನು ಇದಕ್ಕೆ ಈಗಾಗಲೇ ನಾವು ನೋಟಿಫಿಕೇಶನ್ ಹೊರಡಿಸಿದ್ದೇವೆ, ಈ ಹುಕ್ಕಾ ಬಾರ್ಗಳೇನಿದೆ ಇದು ಬಹಳಷ್ಟು ವ್ಯಾಪಕವಾಗಿ ಇದು ಎಲ್ಲ ಅನೇಕ ರೆಸ್ಟೋರೆಂಟ್ಗಳಲ್ಲಿ ಬಾರ್ಗಳಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ. ಈಗ ಅದರಿಂದ ಆರೋಗ್ಯಕ್ಕೆ ಬಹಳ ಹಾನಿಕರವಾದಂತಹ ಅದು ವಿಷಯ. ಸಿಗರೇಟ್ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಸೇದಬಾರದು ಅಂತ ಇದೆ, ಆದರೆ ಈ ಹುಕ್ಕಾ ಬಾರು ಕೂಡ ಅದರಲ್ಲೂ ಟೊಬ್ಯಾಕೋವನ್ನ ತಂಬಾಕುವನ್ನು ಉಪಯೋಗ ಮಾಡತಕ್ಕಂಥದ್ದು ಇರ್ತದೆ, ನಿಕೋಟಿನ್ ಉಪಯೋಗ ಮಾಡುವಂಥದ್ದು ಇರುತ್ತದೆ, ಮತ್ತು ಅದರ ಜೊತೆಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಉಪಯೋಗ ಮಾಡತಕ್ಕಂತ ಅವಕಾಶಗಳಿರ್ತದೆ. ಬೇರೆ ಬೇರೆ ನಾರ್ಕೋಟಿಕ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಅದರ ಅಳವಡಿಸುವಂತ ಅವಕಾಶಗಳಿರ್ತದೆ, ಮತ್ತು ಅದನ್ನ ನಿಯಂತ್ರಣ ಮಾಡೋದು ಕೂಡ ಬಹಳ ಕಷ್ಟ. ಸೊ ಅನೇಕ ಬಾರ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ಹುಕ್ಕಾ ಬಾರ್ಗಳು ಓಪನ್ ಮಾಡಿದ್ದಾರೆ. ಸಿಗರೇಟ್ ಅನ್ನ ನಾವು ಸೇದಬಾರದು ಅಂತ ಅನೇಕ ಕಡೆ ನಾವು ಅದಕ್ಕೆ ನಿಯಮಗಳನ್ನು ಹಾಕಿದ್ದೇವೆ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸೇದಬಾರದು ಅಂತ. ಆದ್ರೆ ಇದನ್ನ ಇದೊಂಥರ ಇನ್ನೊಂದು ರೀತಿಯಾಗಿ ಇದನ್ನ ಉಪಯೋಗ ಮಾಡೋದಕ್ಕೆ ಸೇವನೆ ಮಾಡೋದಕ್ಕೆ ಅವಕಾಶ ಆಗಿದೆ. ಸೊ ಅದನ್ನ ನಾವು ಪ್ರೊಹಿಬಿಟ್ ಮಾಡಬೇಕು ಅಂತ ಒಂದು ಅಮೆಂಡ್ಮೆಂಟ್ ಅನ್ನ ನಾವು ತಗೊಂಬಂದಿದ್ದೇವೆ. ಅದನ್ನ ಯಾವುದೇ ರೀತಿಯ ಈ ರೀತಿಯಾದಂತ ಹುಕ್ಕಾ ಬಾರ್ಗಳು ಯಾವುದೇ ಬಾರ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಅಥವಾ ಯಾವುದೇ ಆ ರೀತಿಯಾದಂತ ಒಂದು ಸೇವೆ ನೀಡತಕ್ಕಂಥ ವ್ಯವಸ್ಥೆ ಇರ್ಬೋದು, ಅಲ್ಲಿ ಇದಕ್ಕೆ ನಿಷೇಧವನ್ನ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಅದು ಜೊತೆಯಲ್ಲಿ ಜಾಹೀರಾತು ಅಲ್ಲ, ಹುಕ್ಕಾ ಬಾರ್ಗಳನ್ನ ನಡೆಸಬಾರ್ದು ಅಂತ ಜಾಹೀರಾತದಲ್ಲ. ಜಾಹೀರಾತಿಗೆ ಏನಿಲ್ಲ, ಇದು ಅಮೆಂಡ್ಮೆಂಟ್ ಹೆಸರದು, ಸಾರಿ ಈ ಬಿಲ್ಲಿನ ಈ ಆಕ್ಟಿನ ಹೆಸರದು. ಅದು ಅದೊಂದು ಉದ್ದೇಶ ಇದೆ.